ಬಳ್ಳಾರಿ ಜಿಲ್ಲೆಯಲ್ಲಿ ಸ್ಥಾಪನೆಯಾದಂಥ ಜಿಂದಾಲ್ ಸ್ಟೀಲ್ ಪ್ಲಾಂಟಿನ ಭೂಮಿಯ ಬಗ್ಗೆ ಸಾಕಷ್ಟು ಗೊಂದಲಗಳಿದ್ದವು. ಆ ಗೊಂದಲದ ಬಗ್ಗೆ ನಾನು ಸವಿಸ್ತಾರವಾಗಿ ನನಗೆ ಪ್ರೆಸ್ ನೋಟನ್ನು ನಾನು ಕೊಟ್ಟಿದ್ದೀನಿ. ಇವತ್ತು ಸರ್ಕಾರ 94ರಾಗ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಮಾಡದಂಥ ಇಂಡಸ್ಟ್ರಿಯನ್ನು ಪ್ರೈವೇಟೀಕರಣ ಮಾಡಬೇಕೆಂಬ ಉದ್ದೇಶದಿಂದ ಜಿಂದಾಲ್ನ ಇನ್ವೈಟ್ ಮಾಡಿದರು. ಆ ಕಾಲದಲ್ಲೇ ಅವರು 3,300 ಕೋಟಿಯಿಂದ 1.25 ಮಿಲಿಯನ್ ಟನ್ಸ್ ನಾವು ಸ್ಟೀಲ್ ಪ್ಲಾಂಟ್ ಹಾಕ್ತೀವಂತ ಹೇಳಿದರು. ಅದಕ್ಕೆ 3,800 ಎಕರೆ ಅವಾಗ ಕೊಟ್ಟರು. ಅವಾಗ ಕೊಟ್ಟಾದರೂ ಏನು ಲೀಸ್ ಕಮ್ ಸೇಲ್ ಬೇಸಿಸ್ ಮೇಲೆ ಅವತ್ತು ಅವರಿಗೆ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಟ್ಟರು. ಅದಾದ ತದನಂತರ 2006ರಾಗ ಪುನಃ ಅವರು ನಾವು ಎಕ್ಸ್ಪ್ಯಾನ್ಷನ್ ಮಾಡ್ತೀವಿ ಅಂತ ಉಳಿದ ಭೂಮಿ 3,600 ಎಕರೆಯನ್ನು ಅವರು ಕೇಳಿದರು. ಆವಾಗೂ ಅಂದರೆ ಸಬ್ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಮತ್ತು ಎಲ್ಲವನ್ನು ಕ್ರೋಢೀಕರಿಸಿ ಅವ್ರು ರೇಟ್ ಫಿಕ್ಸ್ ಮಾಡಿ ಅವತ್ತು ಅವತ್ತಾಗ 100% ಪೇಮೆಂಟ್ ತೊಗೊಂಡು 10 ವರ್ಷ ಆದಮೇಲೆ ನೀವು ಇಂಡಸ್ಟ್ರಿ ಹಾಕಿದ ಮೇಲೆ ನಾವು ಪರಭಾರ ಮಾಡ್ತೀವಿ ಅಂತ ಕಂಡೀಷನ್ಲಿಂದ ಅವತ್ತು ದುಡ್ಡು ಕಟ್ಸ್ಕೊಂಡು ಇವತ್ತು ಎಕ್ಸ್ಪೈರ್ ಆದಮೇಲೆ ಅವರು ಅಪ್ಲಿಕೇಶನ್ ಹಾಕಿದ್ರು. ನಾವು ನಿಮ್ಮ ಕಂಡೀಷನ್ ಪ್ರಕಾರ ನಾವೆಲ್ಲ ಫುಲ್ಫಿಲ್ ಮಾಡಿಲ್ಲ, ನಮಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ರಿ ಅಂತ. ಆ ರಿಜಿಸ್ಟ್ರೇಷನ್ ಯಾಕೆ ಮಾಡಿಕೊಡ್ಬೇಕು ಅಂಬೋದನ್ನು ಅವತ್ತೇ ರೇಟ್ ಫಿಕ್ಸ್ ಆಯಿತು. ಕಮಿಟ್ಮೆಂಟ್ ಸರ್ಕಾರದ್ದಾಯಿತು. ಮೇಲ್ನಾಗ ರಾಜ್ಯ ಸರ್ಕಾರ ಪುನಃ ಪರಿಶೀಲನೆ ಮಾಡಿ ಅವ್ರಿಗೆ ಜೀವವನ್ನು ಮಾಡಿಕೊಟ್ಟರು, ರಿಜಿಸ್ಟ್ರೇಷನ್ ಮಾಡ್ತಾರೆ. ಕೆಲವು ಶಾಸಕರು ಅಂದರೆ BJP ಪಕ್ಷದ ಶಾಸಕರು ಇದರದೇ ಒಂದು ಅಸ್ತ್ರವಾಗಿ ಇಟ್ಕೊಂಡು ಈ ಮುಖ್ಯಮಂತ್ರಿಗಳು ಅವ್ರ ಹತ್ರ ದೊಡ್ಡ ವ್ಯವಹಾರ ಮಾಡಿಕೊಟ್ಟಿದೆ, ಸೊ ಇದನ್ನು ನಿಂದಿಸಬೇಕು ಅಂತ ಇದು ಮಾಡಿದೆ. ಇದು ಇದರಲ್ಲಿ ವ್ಯವಹಾರ ಮಾಡೋದೇನಿಲ್ಲ, ಏನು ಹೊಸದಾಗಿ ಏನು ಕೊಟ್ಟಿಲ್ಲ, ಏನಿಲ್ಲ, ಆಲ್ರೆಡಿ ಆಗಿರೋದನ್ನು ಕಮಿಟ್ಮೆಂಟ್ ಮಾಡಿದೆ. ಈಗ ಯಾವ ರೀತಿ PDS ಸೈಟ್ ಆಗಲಿ ಹೌಸಿಂಗ್ ಬೋರ್ಡ್ ಸೈಟ್ ಆಗಲಿ ಸೇಮ್ ಲೀಸ್ ಕಮ್ ಸೇಮ್ ಬೇಸಿಸ್ ಮಾಡ್ತಾರೆ. 10 ವರ್ಷದೊಳಗೆ ಅವ್ರ ಕಂಡೀಷನ್ ಫುಲ್ಫಿಲ್ ಆಗಿ ಮನೆ ಕಟ್ಟಿದರೆ ರಿಜಿಸ್ಟ್ರೇಷನ್ ಮಾಡ್ತಾರೆ. ಅದೇ ಲಾಜಿಕ್ ನಾವು ಕೇಳ್ತೇವೆ. ಈಗ ನೋಡಿ, ನಾನು ಜಿಂದಾಲಿಗೆ ಭೂಮಿ ಕೊಡಬಾರ್ದು ಅಂತ ಹೇಳಿ ನಾನು ಎಲ್ಲಿ ಹೇಳಿಲ್ಲ. ನಾನು ಲೀಸ್ ಕಮ್ ಸೇಲ್ ಅಂದರೆ ಲೀಸ್ಗೆ ಕೊಟ್ಟ ಮೇಲೆ ಸೇಲ್ ಮಾಡಬಾರ್ದು ಅನ್ನೋದನ್ನೇ ನನ್ನ ಒಂದು ಮನವಿ ಮತ್ತು ಬೇಡಿಕೆ ಸರ್ಕಾರದ ಹತ್ರ ಇತ್ತು. ಇವತ್ತು ಸರ್ಕಾರ ಅದನ್ನು ಕೈಬಿಟ್ಟಿದೆ ಅಂತೂ ಹೇಳಿದ್ದಾರೆ. ಆದರೆ ನಾನು ಮುಖ್ಯಮಂತ್ರಿಗಳ ಜೊತೆಗೆ ಮತ್ತು ನಮ್ಮ ರಾಜ್ಯದ ನಾಯಕರ ಜೊತೆಗೆ ಚರ್ಚೆ ಮಾಡಿದಾಗೂ ಅದೇ ಮಾತು ಹೇಳಿದ್ದೀವಿ. ನಾವೇನು ಹೇಳ್ತಾ ಇದ್ದೀವಿ, ಜಿಂದಾಲಿಗೆ ಏನು ಭೂಮಿಯನ್ನು ಕೊಡ್ತಾ ಇದ್ದೀರಿ, ಅದು ಅಷ್ಟು ಕಡಿಮೆ ರೇಟಲ್ಲಿ ಕೊಡಬಾರ್ದು ಅನ್ನೋದೇ ನನ್ನ ಮನವಿ ಇತ್ತು. ಇವತ್ತು ಸರ್ಕಾರ ಮನಗೊಂಡು ಅದನ್ನು ಕೈಬಿಟ್ಟಿದೆ ಅಂಥೇಳಿ ನನಗೂ ಗೊತ್ತಾಯಿತು. ಒಳ್ಳೆಯದೇ ಅಲ್ಲ, ಸರ್ಕಾರ ಬೊಕ್ಕಸಕ್ಕೆ ಹಣ ಬರುತ್ತೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.